ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿ ವರ್ಷ ಕೂಡ ಫೀಸ್ ಇನ್ಕ್ರೀಸ್ ಮಾಡಿದ್ದಾರೆ, ಈ ವರ್ಷ ಸಾಕಷ್ಟು ಮತ್ತೆ ಫೀಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಪೋಷಕರಿಗೆ ಫೀಸ್ ಕೊಟ್ಟರೆ ಸಾಕಷ್ಟು ತೊಂದರೆ ಆಗಿದೆ. ಏನಾಗಿದೆ ನೋಡೋಣ ಬನ್ನಿ. ಪ್ರತಿ ವರ್ಷ ಫೀಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದಾರೆ. ಈ ಥರ ಶುಲ್ಕ ಅಂತೇಳಿ ಅದರ ಫೀಸ್ ಅಂತ ಕೂಡ ಅದನ್ನು ಕೂಡ ತಗೊಳ್ತಾ ಇದ್ದಾರೆ, ವಸೂಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ವೃತ್ತಿ ಶಿಕ್ಷಣ ಬಂದ್ಬಿಟ್ಟು ಕೈಗೆಟಕದ ಬೆಲೆಯಲ್ಲಿ ಓಡ್ತಾ ಇದೆ. ಮೆಡಿಕಲ್ ಶುಲ್ಕ ಮಾಡೋದಾದರೆ ಸರ್ಕಾರಿ ಕೂಟದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಬಟ್ MBBS ಅದೇ BDSಗೆ ಖಾಸಗಿ ಕೂಟಗಳಲ್ಲಿ ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಫೀಸ್ ಇನ್ಕ್ರೀಸ್ ಮಾಡಿದ್ದಾರೆ. ಕಳೆದ ಬಾರಿ 981,000 ಇತ್ತು, ಈಗ 10,80,000 ಆಗಿದೆ. BDSಗೆ ಕಳೆದ ಬಾರಿ 6,66,000 ಇತ್ತು, 7,32,000 ಆಗಿದೆ. ಇಂಜಿನಿಯರಿಂಗ್ ಬಂದ್ಬಿಟ್ಟು ಸರ್ಕಾರಿ ಕಾಲೇಜಲ್ಲಿ 40,000 ಮಾಡಿದ್ದಾರೆ, ಖಾಸಗಿ ಕಾಲೇಜುಗಳಲ್ಲಿ 69,000ದಿಂದ 76,000 ಇನ್ಕ್ರೀಸ್ ಮಾಡಿದ್ದಾರೆ. ಇದನ್ನು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಮಾಂಡ್ಗೆ ಫೀಸ್ ಬಂದ್ಬಿಟ್ಟು ಟೈಪ್ 1 1,69,000 ಇದೆ, ಟೈಪ್ 2 2,32,000 ಇದೆ. ಇಲ್ಲಿ ನೋಡೋದಾದ್ರೆ ನೀವು ಮೆಡಿಕಲ್ ಅಲ್ಲಿ 11,000 ಸೀಟ್ಗಳು ಇದಾವೆ, ಇಂಜಿನಿಯರಿಂಗ್ ಅಲ್ಲಿ 1.12 ಲಕ್ಷ ಸೀಟ್ಗಳು ಲಭ್ಯ ಇದಾವೆ. ಇದರಲ್ಲಿ ವೈದ್ಯಕೀಯ ಸೀಟ್ಗಳು ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಪ್ರತಿ ವರ್ಷ 70,000 ಸೀಟ್ಗಳು ಭರ್ತಿ ಆಗುತ್ತೆ. ಅಂದಾಜು ವರ್ಷಕ್ಕೆ 1 ಲಕ್ಷ ವಿದ್ಯಾರ್ಥಿಗಳು ಕೋರ್ಸ್ಗೆ ಪ್ರವೇಶ ಮಾಡ್ತಾರೆ. ಒಂದು ಕಡೆ ಸರ್ಕಾರ ಈ ರೀತಿ ಶುಲ್ಕವನ್ನು ಹೆಚ್ಚಳ ಮಾಡಿ ನಿಗದಿ ಮಾಡಿದ್ದಾರೆ, ಇನ್ನೊಂದು ಕಡೆ ಇಂಜಿನಿಯರಿಂಗ್ಗೆ ಎಕ್ಸ್ಟ್ರಾ ಹೆಚ್ಚುವರಿ ಶುಲ್ಕ ಅಂತ ಹೇಳಿ 20,000 ಪಡೆದುಕೊಳ್ಳಕ್ಕೆ ಅವಕಾಶ ನೀಡಿದ್ದಾರೆ. ಅದನ್ನು ಖಾಸಗಿ ಕಾಲೇಜುಗಳು ಬಂಡವಾಳ ಮಾಡಿಕೊಂಡು 50,000ದಿಂದ 1 ಲಕ್ಷದವರೆಗೂ ಕೂಡ ಎಕ್ಸ್ಟ್ರಾ ಫೀಸನ್ನು ಕೂಡ ವಸೂಲಿ ಮಾಡ್ತಾರೆ. ಇನ್ನು ವೈದ್ಯಕೀಯ ಕೋರ್ಸ್ಗಳಿಗೆ ಬೇರೆ ಬೇರೆ ಅಲ್ಲಿ 1,00,000 ರೂಪಾಯಿನ ಈ ರೀತಿ ಪೀಕ್ತಾರೆ ಅಂತ ಹೇಳಿ ಇಲ್ಲಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗಿರುತ್ತೆ. ಈಗ ಮತ್ತೆ ವರ್ಷ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಶೇಕಡ 10-15% ಶುಲ್ಕ ಹೆಚ್ಚಳ ಮಾಡ್ತಾರೆ. ನಂತರ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಕೂಡ ಖಾಸಗಿ ಕಾಲೇಜುಗಳಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ನಮಗೆ ಈ ರೀತಿ ಸಮಸ್ಯೆ ಆಗಿದೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಖಾಸಗಿ ಕಾಲೇಜುಗಳು 1,00,000 ರೂಪಾಯಿನ ಎಕ್ಸ್ಟ್ರಾ ಫೀಸ್ ಅಂತ ಪೀಕ್ತಾ ಇದ್ದಾರೆ ಅಂತ ಹೇಳಿ ವರದಿ ಬಂದಿದೆ. ಇದು ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಆಗಿರ್ಬೋದು. ಫೀಸ್ಗಳನ್ನ ಬೇಕಾಬಿಟ್ಟು ಎಕ್ಸ್ಟ್ರಾ ಫೀಸ್ನ ಕೂಡ ಪೇ ಮಾಡ್ತಾರೆ. ಯಾವ ವಿದ್ಯಾರ್ಥಿಗಳು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅಲರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಿ ವಿತ್ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.